ಭಾರತ ದೇಶ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡು ಇವತ್ತಿಗೆ 75 ವರ್ಷಗಳು. ಅಂದರೆ ನಾವು ಇವತ್ತು ದೇಶದ ತುಂಬೆಲ್ಲ ಅತಿ ಉತ್ಸಾಹದಿಂದ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಪ್ರತಿ ಮನೆ ಮೇಲೆ ತಿರಂಗ ಎಂದು ಪ್ರಧಾನಮಂತ್ರಿಗಳ ಸೂಚನೆ ಮೇರೆಗೆ ದೇಶದಲ್ಲಿಯ ಎಲ್ಲ ನಾಗರಿಕರು ಸಕಾರಾತ್ಮಕವಾಗಿ ತಮ್ಮ ತಮ್ಮ ಮನೆ ಮತ್ತು ಅಂಗಡಿಗಳ ಮೇಲೆ ಧ್ವಜಾರೋಹಣ ಮಾಡಿ ಖುಷಿಪಟ್ಟರು. ತುಂಬ ಜನರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಬೈಕ್ ರ್ಯಾಲಿ, ಟ್ರ್ಯಾಕ್ಟರ್ ರ್ಯಾಲಿ ಹಾಗೂ ಇನ್ನೂ ಅನೇಕ ರೀತಿಯಲ್ಲಿ ಶಾಲೆಯ ಮಕ್ಕಳು ಮತ್ತು ನಾಗರಿಕರು ಭಾರತೀಯ ಧ್ವಜವನ್ನು ತೆಗೆದುಕೊಂಡು ಗಲ್ಲಿ ಗಲ್ಲಿ ತಿರುಗಿ ತಮ್ಮ ಸಂಭ್ರಮವನ್ನು ಹಂಚಿಕೊಂಡರು. ಇದೇ ಸುಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಇನ್ನೂ ಹೆಚ್ಚಿನ ಸಂಭ್ರಮಗೋಸ್ಕರ ಅಮ್ಮ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಬಾಳಾಸಾಹೇಬ್ ಉದ್ಗಟ್ಟಿ ಇವರು ಒಂದು ವಿಶಿಷ್ಟ ರೀತಿಯ ಸಮಾರಂಭವನ್ನು ಏರ್ಪಡಿಸಿದ್ದರು. ಈ ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ಸಮಾಜದಲ್ಲಿ ಕೀರ್ತಿ ತಂದ ಕ್ರೀಡಾಪಟುಗಳಿಗೆ, ಪತ್ರಕರ್ತರಿಗೆ, IAS ಪರೀಕ್ಷೆಯಲ್ಲಿ ಪಾಸಾದವರಿಗೆ, SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಮತ್ತು ವಿಶೇಷವಾಗಿ ಜೋಗಮ್ಮ ಮಹಿಳೆಯರಿಗೆ ಸತ್ಕರಿಸಿ ಅವರ ಕುಂದು ಕೊರತೆಗಳನ್ನು ಆಲಿಸಿ ಪ್ರತಿ ಜೋಗಮ್ಮ ಮಹಿಳೆಯರಿಗೆ ತಮ್ಮ ಕೈಯಿಂದಾದ ಸಹಾಯ ಮಾಡಿ ಮುಂದಿನ ಸಮಯದಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಮಾಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಗಲ್ಲಿ ಗಲ್ಲಿ ತಿರುಗಾಡಿ ತಮ್ಮ ಕಾರ್ಯಕರ್ತರೊಂದಿಗೆ ಎಲ್ಲ ಕಸ ಕಡ್ಡಿಗಳು ಕಿತ್ತು ಜನರಿಗೆ ಮಾದರಿಯಾದರು. ಪ್ರತಿ ವರ್ಷವೂ ಇದೇ ರೀತಿ ದೇಶ ಸೇವೆ ಮಾಡಲು ನನಗೆ ಅವಕಾಶ ಕೊಡಬೇಕೆಂದು ಆ ಭಾರತ ಮಾತೆಯಲ್ಲಿ ಕೇಳಿಕೊಂಡು ಎಲ್ಲರಿಗೂ ಮಾದರಿಯಾದರು. ಡಾಕ್ಟರ್ ಬಾಳಾಸಾಹೇಬ್ ಉದ್ಗಟ್ಟಿ ಅವರಿಗೆ ಸಮಾಜದಲ್ಲಿ ಇನ್ನೂ ಹಲವು ಸೇವೆ ಮಾಡಲು ಆ ಭಾರತಾಂಬೆ ಶಕ್ತಿ ಕೊಡಲೆಂದು ನಾವೆಲ್ಲ ಪ್ರಾರ್ಥಿಸೋಣ. ಜಯ ಹಿಂದ್, ಜೈ ಭಾರತ್ ಮಾತೆ. ಬೆಳಗಾವಿ ನಗರದ ರೈವಾನಪೇಟೆಯ ವ್ಯಾಪಾರಸ್ಥರ ವತಿಯಿಂದ 75ನೇ ವರ್ಷದ ಭಾರತದ ಹುಟ್ಟು ಹಬ್ಬವನ್ನು ಸಿಹಿ ಕೊಡುವ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಭಾರತ ದೇಶದ ಹುಟ್ಟು ಹಬ್ಬ 75 ವರ್ಷಗಳಲ್ಲಿ ನಮ್ಮ ದೇಶ ಎಂದಿತ್ತು, ಈಗ 10-15 ವರ್ಷದಲ್ಲಿ ನಮ್ಮ ದೇಶ ಎಂದಿದೆ ಅನ್ನೋದು ಜಗತ್ತಿನ ಭಾರತ ದೇಶದಿಂದ ತಿಳ್ಕೋಬೇಕು. ಭಾರತ ದೇಶ ಜಗತ್ತಿಗೆ 3 ನಂಬರ್ ಬಂದೈತೆ. ಈಗ ನಮ್ಮ ದೇಶ 1 ನಂಬರ್ ಬರಬೇಕಂದ್ರೆ ನಮ್ಮ ಭಾರತ ದೇಶದ ಎಲ್ಲರನ್ನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದು ಬಿಟ್ಟು, ಜಾತಿ ಭಾಷೆಯನ್ನು ಬಿಟ್ಟು ನಾವೆಲ್ಲ ಭಾರತ ಎಂಬ ತಾಯಿ ಮಕ್ಕಳ ತಿಳಿದು ಹಾತ್ರ ನಮ್ಮ ಭಾರತ ದೇಶ ಇಂಡಿಯಾದಲ್ಲಿ ಜಗತ್ತಿನಲ್ಲಿ 1 ನಂಬರ್ ಬರ್ತೈತೆ. ಇವತ್ತು ಏನೊಂದು ದೇಶದಲ್ಲಿ ಜಗತ್ತಿನಲ್ಲಿ ಇವತ್ತು ನಮ್ಮದು ಬಾವುಟ ಆಗ್ತಾ ಇದೆ. ನಮ್ ಬರೀ ಇಂಡಿಯಾದಾಗ ಅಷ್ಟ ಅಲ್ಲ, ಜಗತ್ತಿನಲ್ಲಿ ಎಂತ ಎಂತ ವಿಚಿತ್ರವಾದಂತ ಶೋ ಮಡಿಯದ. ದುಬೈನಲ್ಲಿ 175 ಬಿಲಿ ಮೇಲೆ ನಮ್ಮದ ಬಾವುಟದ ಚಿತ್ರ ಮಡಿಯ. ಅದಕ್ಕೆ ನಮ್ಮ ಭಾರತ ದೇಶದ ಜನಸಂಖ್ಯೆ ಜಗತ್ತಿನಲ್ಲಿ ನಮ್ಮ ಜನಸಂಖ್ಯೆ ಇದೆ. ಜಗತ್ತಿನ ಜನಸಂಖ್ಯೆ ನಮ್ಮಲ್ಲಿ ಇಲ್ಲ, ಭಾರತ ದೇಶ ಇದೆ ಅಂದ್ರೆ ಜಗತ್ತಿದೆ. ಇವತ್ತು ಇವತ್ತು ನಾವು ಕೃಷಿಯಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಎಲ್ಲದರಲ್ಲಿ ನಮ್ಮ ಭಾರತ ದೇಶ ಬಹಳ ಮುಂದಿದೆ. ಈಗಿನ ಪ್ರಧಾನಮಂತ್ರಿ, ಕರ್ನಾಟಕದ ಮಂತ್ರಿ ಎಲ್ಲರಿಗೆ ದೇವರ ಸುಖ ಶಾಂತಿ ಇರಲಿ. ಭಾರತ ದೇಶಕ್ಕೆ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಹೇಳಿ, ಮತ್ತು ನಮ್ಮ ದೇಶಕ್ಕೆ ಯಾವುದೋ ಭೂಕಂಪ ಸುನಾಮಿ ಆಗಬಾರ್ದು ಅಂತ ಹೇಳಿ ನಮ್ಮ ರೈವಾನಪೇಟೆ ಎಲ್ಲ ವ್ಯಾಪಾರಸ್ಥರು ಕೂಡಿ ಒಂದು ವಿಶೇಷ ಪೂಜೆ ಮಾಡುವ ಮೂಲಕ ನಮ್ಮ ದೇಶಕ್ಕೆ ಯಾವುದೋ ಅನಾಹುತ ಆಗಬಾರ್ದು, ನಮ್ಮ ಮೂಕ ಪ್ರಾಣಿಗಳಿಗೆ ಯಾವಾಗ ಬರಬಾರ್ದು, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳಿ ನಮ್ಮ ರೈವಾನಪೇಟೆ ವ್ಯಾಪಾರಸ್ಥರು ಎಲ್ಲ ಕೂಡಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಮೇನು ನಮ್ಮ ಅಂಕುರ್, ಅಂಕುರದ ಬಗ್ಗೆ ಒಂದು ನಾನು ಎರಡು ಮಾತು ಹೇಳ್ತೀನಿ. ಅವನು ಗುಜರಾತ್ ಹೇಳಬೇಕು, ಅವನು ಗುಜರಾತ್ ಇದ್ರೆ ಅವನು ಕನ್ನಡ ಚೆಂದ ಮಾತಾಡ್ತಾ. ಇವತ್ತು ರಾಜಸ್ಥಾನದಿಂದ ಬಂದಂತ ವ್ಯಕ್ತಿಗಳು ಕನ್ನಡ ಮಾತಾಡ್ತಾರೆ. ಇಲ್ಲಿ ಭಾಷೆಗಿಂತ ಏನಿದೆ ಕನ್ನಡ ಕನ್ನಡ ಭಾಷೆಯಲ್ಲಿ ಅವೆಲ್ಲಕ್ಕಿಂತ ಹೆಚ್ಚು ಎಲ್ಲ ಕೂಡಿ ಒಂದಾಗಿ ಭಾರತ ದೇಶದ ಮಕ್ಕಳ ಹತ್ರ ತಿಳಿದು ನಾವೆಲ್ಲರೂ ಒಂದಾಗಿರೋಣ ಅಂತ ಹೇಳಿ ಬಾಳಾಸಾಹೇಬ್ ಉದ್ಗಟ್ಟಿ, ಕರ್ನಾಟಕ ರಕ್ಷಣಾ ಅಧ್ಯಕ್ಷರು, ಸಿದ್ದರಾಮೇಶ್ವರ ಅಗ್ರಹ ಕೇಂದ್ರ ಮಾಲೀಕರು, ಅಮ್ಮ ಪ್ರಶಿಕ್ಷಣ ಅಧ್ಯಕ್ಷರು, ಜೈ ಕರ್ನಾಟಕ, ಜೈ ಹಿಂದ್. ಜೈ ಹಿಂದ್.
ಹೆಚ್ಚಿನ ಸುದ್ದಿಗಳಿಗಾಗಿ ಟಿವಿ 24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.